ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೇತುವೆ ಕಾಮಗಾರಿ ಪೂರ್ಣ. ನೂತನ ಸೇತುವೆ ಲೋಕಾರ್ಪಣೆಗೊಳಿಸಿದ ಎಂಎಲ್ಎ ಪೊನ್ನಣ್ಣ. ಸಿದ್ದಾಪುರ ಸಮೀಪದ ಮುಲ್ಲೆತೋಡುವಿನಲ್ಲಿ ಹಲವು ವರ್ಷಗಳ ಹಿಂದೆ ಸೇತುವೆ ಕಾಮಗಾರಿ ಆರಂಭಗೊಂಡು ನೆನೆಗುದಿಗೆ ಬಿದ್ದಿತ್ತು. ಸೇತುವೆ ನಿರ್ಮಾಣದ ರಸ್ತೆ ಬದಿ ವಿದ್ಯುತ್ ಕಂಬಗಳು ಇದ್ದ ಕಾರಣಕ್ಕೆ ಕಾಮಗಾರಿ ಸ್ಥಗಿತಗೊಂಡಿತ್ತು. ಎಎಸ್ ಪೊನ್ನಣ್ಣ ಶಾಸಕರಾದ ನಂತರ ಅವರ ಸೂಚನೆಯ ಮೇರೆಗೆ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲಾಗಿತ್ತು. ನಂತರ ಕಾಮಗಾರಿ ಮರು ಚಾಲನೆಗೊಂಡು ಇದೀಗ ಕಾಮಗಾರಿ ಪೂರ್ಣಗೊಂಡಿದ್ದು, ನೂತನ ಸೇತುವೆಯನ್ನು ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೂ ಆಗಿರುವ ಪೊನ್ನಣ್ಣ ಲೋಕಾರ್ಪಣೆಗೊಳಿಸಿದ್ದಾರೆ. ಶೋಲ್ಡರ್ ಫಿಲ್ಲಿಂಗ್ ಸರ್. ನಾನು ಅಬ್ದುಲ್ ಶಕೂರ್ ಕೆಸಿ ಅಂತ, ಗ್ರಾಮ ಪಂಚಾಯತಿ ಸದಸ್ಯ ಸಿದ್ದಾಪುರ. ಈ ಒಂದು ಸೇತುವೆ ಭಾಳ ಕಿರಿದಾಗಿತ್ತು. ಅನೇಕ ಅಂತ ಹೇಳಿದ್ರೆ ಮೈಸೂರಿಂದ ಸಿದ್ದಾಪುರ ಕಡೆ ಮತ್ತು ತಲಚೇರಿ ಕಡೆಗೆ ಹೋಗ್ತಿರುವಂಥ ಒಂದು ಪ್ರಮುಖ ಹೆದ್ದಾರಿ ಇದು. ಈ ಭಾಗದಲ್ಲಿ ಪ್ರಯಾಣಿಕರು ಮತ್ತು ಸಗಟು ಸಾಗಾಣಿಕೆ ವಾಹನಗಳಿಗೆ ಈ ಒಂದು ಕಿರಿದಾದ ಸೇತುವೆ ಭಾಳ ಕಿರಿದಾಗಿತ್ತು ಮತ್ತು ಅದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಈ ವಿಚಾರವನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಭಾಳ ನಿಧಾನವಾಗಿ ಕೆಲಸ ಆಗ್ತಾ ಇತ್ತು. ಒಂದು 2 ವರ್ಷದಿಂದ ನಾವು ನಮ್ಮ ಶಾಸಕರಾದ ಮಾನ್ಯ ಎಸ್ ಪೊನ್ನಣ್ಣನವರ ಹತ್ರ ಹೋಗಿ ಈ ರಸ್ತೆ ಮತ್ತು ಈ ಸೇತುವೆ ಅವಶ್ಯಕತೆಯನ್ನು ವಿವರವಾಗಿ ಅವರಿಗೆ ಕೊಟ್ಟು ಈ ಸಮಸ್ಯೆಯನ್ನು ಇಲ್ಲಿ ಇರುವಂಥ ಜನರಿವಂಥ ಸಮಸ್ಯೆಗಳನ್ನು ಹೇಳಿದಾಗ ಭಾಳ ತ್ವರಿತಗತಿಯಲ್ಲಿ ಇಂಜಿನಿಯರ್ ಅವರು ಕರೆದುಬಿಟ್ಟು ಈ ಕೆಲಸವನ್ನು ಒಂದು ತಿಂಗಳಲ್ಲಿ ಮುಗಿಸ್ಬಿಟ್ಟು ನನಗೆ ಅದರ ವರದಿಯನ್ನು ಕೊಡಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅವರ ಒಂದು ಹೇಳಿಕೆ ಮೇರೆಗೆ ಇವತ್ತು ಈ ರಸ್ತೆಯನ್ನು ಮತ್ತು ಈ ಸೇತುವೆಯನ್ನು ಭಾಳ ಕ್ಷಿಪ್ರ ರೀತಿಯಲ್ಲಿ ಕೆಲಸ ಮುಗಿಸಿ ಇವತ್ತು ನಮಗೆ ಲೋಕಾರ್ಪಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮತ್ತು ಸಮಗ್ರ ಸಿದ್ದಾಪುರ ಗ್ರಾಮಸ್ಥರ ಪರವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಮತ್ತು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರಿಗೆ ಎಲ್ಲ ಊರವರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೇತುವೆ ಸಾರ್ವಜನಿಕರಿಗೆ ತುಂಬ ತೊಂದರೆವಾಗಿತ್ತು. ಕಳೆದ 2023ರಲ್ಲಿ ಈ ಸೇತುವೆಯನ್ನು ಆರಂಭವಾಗಿ ಕೆಲ ಟೈಮ್ನಲ್ಲಿ ಇದು ವಿಳಂಬವಾಗಿದ್ದ ಕಾರಣ ಇವಾಗ ಅದು ನೂತನ MLA ಪೊನ್ನಣ್ಣ ಸರ್ ಅವರ ಗಮನಕ್ಕೆ ಬಂದು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ. ಬಹಳವಾಗಿ ಗುಣಮಟ್ಟವಾಗಿ ಕೆಲಸ ಚೆನ್ನಾಗಿದೆ. ಕೆಲಸ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಗುಣಮಟ್ಟ ಆಗಿದೆ. ಗುತ್ತಿಗೆದಾರರಿಗೂ ಸಿದ್ದಾಪುರ ನಾಗರಿಕರ ಪರವಾಗಿಯೂ ನಾವೆಲ್ಲರೂ ಅವರಿಗೆ ಅಭಿನಂದಿಸ್ತಾ ಮತ್ತು ಈ ವಿಶೇಷವಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಒತ್ತುವರಿ ಕೊಟ್ಟು ಭಾಳ ಗುಣಮಟ್ಟ ಇದೆಯಾ ಅಂತೇಳಿ ಇಲ್ಲಿದ್ದ ಝೋನಲ್ ಅಧ್ಯಕ್ಷರಿಗೂ ಮತ್ತು ಪಂಚಾಯತ್ ಸದಸ್ಯರಿಗೂ ನಮಗೆಲ್ಲರಿಗೂ ಯಾವ ರೀತಿಯಿಂದ ಪರಿಶೀಲನೆ ಮಾಡಬೇಕು ಅಂತೇಳಿ ಪೊನ್ನಣ್ಣ ಸರ್ ಹೇಳಿದರು. ಅದರಿಂದ ಭಾರಿ ಚೆನ್ನಾಗಾಗಿದೆ ಈ ರಸ್ತೆ. ಆದರೆ ಅವರಿಗೆ ಸಹ ನಾನು ವಿಶೇಷವಾಗಿ ಪೊನ್ನಣ್ಣ ಸರ್ಗೂ ಸಹ ನಮ್ಮ ಸಿದ್ದಾಪುರ ಸಾರ್ವಜನಿಕರ ಬಗ್ಗೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಸರ್ ಮಿಸ್ ಮಾಡದೆ.
ಈ ಸಂದರ್ಭ ಮಾತನಾಡಿದ ಅವರು, 2,30,00,000 ರೂಪಾಯಿ ವೆಚ್ಚದಲ್ಲಿ ಸೇತುವೆ ಕಾಮಗಾರಿ ನಡೆಸಲಾಗಿದೆ. ಗುತ್ತಿಗೆದಾರ ನಾಮೇರ ಬಿ ನವೀನ್ ಅವರು ಗುಣಮಟ್ಟದ ಸೇತುವೆ ನಿರ್ಮಿಸಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗುತ್ತಿಗೆದಾರರು ತಾವು ಕೈಗೆತ್ತಿಕೊಂಡ ನಿರ್ಮಿಸುತ್ತಿರುವ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸದೇ ಇದ್ದಲ್ಲಿ ಅಂಥವರ ಗುತ್ತಿಗೆಯನ್ನು ರದ್ದುಪಡಿಸುವುದಾಗಿ ತಿಳಿಸಿದ ಶಾಸಕರು, ಸಾರ್ವಜನಿಕರ ಹಣ ಪೋಲಾಗದ ರೀತಿ ಇಂಜಿನಿಯರ್ಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಕಂಬ ಇದಾದ್ಮೇಲೆ ಸ್ವಲ್ಪ ಲೇಟ್ ಆಗಿದೆ ಸರ್. ಕಂಬದಿಂದ ಇವತ್ತು ಇಲ್ಲಿಯ ಒಂದು ಮೇಲ್ಸೇತುವೆ ಅಂತ ಮುಲ್ಲಪ್ಪುರು ಈ ಭಾಗದಲ್ಲಿರುವಂಥ ಮೇಲ್ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ಇದು 2,30,00,000 ಪಿ ಡಬ್ಲ್ಯೂ ಡಿ ಇಲಾಖೆ ಅನುದಾನದಲ್ಲಿ ನಿರ್ಮಾಣ ಆಗಿರುವಂಥ ಮೇಲ್ಸೇತುವೆ ಕಾಮಗಾರಿ. ಇದು ಹಳೆ ಕಾಮಗಾರಿ, ಆದರೆ ಸ್ಥಗಿತಗೊಂಡಿತ್ತು. ಯಾಕಂದರೆ ಇಲ್ಲಿರುವಂಥ ಕರೆಂಟ್ನ ಪೋಲ್ಗಳು ಅಡ್ಡ ಬರ್ತಾ ಕಾಮಗಾರಿ ಮುಕ್ತಾಯಗೊಂಡಿದೆ, ನಿಂತೋಗಿತ್ತು. ಅದನ್ನು ನಾನು ಬಂದಮೇಲೆ ಎಲ್ಲ ಇಲ್ಲಿ ಎಲ್ಲ ಸ್ಥಳೀಯ ಪಂಚಾಯತ್ ಸದಸ್ಯರು, ಅಧ್ಯಕ್ಷರೆಲ್ಲ ಇಲ್ಲಿದ್ದಾರೆ, ನಮ್ಮ ಹೊರೆಯ ಅಧ್ಯಕ್ಷರು, ಅವರೆಲ್ಲರ ಒತ್ತಾಯದ ಮೇಲೆ ಇಲ್ಲಿ ಆಗಲೇಬೇಕು, ಈ ಕಾಮಗಾರಿ ನಿಂತೋಗ್ಬಿಟ್ಟಿದೆ, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಗುತ್ತಿಗೆದಾರರು ಕೂಡ ಪೋಲ್ನ ಇವರು ಬದಿಗೆ ಹಾಕ್ಬೇಕಿಲ್ಲ, ಅಂದರೆ ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಾ ಇದ್ದರು. ಅಂತ ತಕ್ಷಣವೇ ಎಸ್ಕಾಮ್ ಇಲಾಖೆ ಅವರ ಜೊತೆ ಮಾತಾಡಿ, ಎಲೆಕ್ಟ್ರಿಸಿಟಿ ಇಲಾಖೆ ಅವರ ಜೊತೆ ಮಾತಾಡಿ ಪೋಲನ್ನು ಬದಿಗಾಕಿ ನಿರ್ಮಾಣ ಮಾಡಿ ಮೈನನ್ನು ಕೂಡ ಹೇಳಿ ಸೇತುವೆ ನಿರ್ಮಾಣಕ್ಕೆ ಅವಕಾಶ ಆಗಿದೆ. ಎಲ್ಲ ಸ್ಥಳೀಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಒಳ್ಳೆಯ ಭಾಳ ಒಳ್ಳೆಯ ಗುಣಮಟ್ಟದ ಸೇತುವೆಯನ್ನು ಇವತ್ತು ನಿರ್ಮಾಣ ಮಾಡಿದರೆ ಗುತ್ತಿಗೆದಾರರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತಾನೆ. ಇದರ ಸದ್ಬಲಿಕೆ ಆಗಲಿ, ಹಾಗೆಯೇ ಎಲ್ಲ ಕಡೆ ಕಾಮಗಾರಿಯನ್ನು ನಾವು ಚಾಲನೆ ಕೊಟ್ಟು ಭಾಳ ಅಲ್ಪ ಸಮಯದಲ್ಲೇ ಮುಕ್ತಾಯಗೊಳಿಸುವಂಥ ಕೆಲಸವನ್ನು ಕೂಡ ತಾವೆಲ್ಲ ನೋಡ್ತಾ ಇದ್ದೀವಿ. ಆ ರೀತಿಯಾದಂಥ ಕೆಲಸನ ಆಗಬೇಕು. ಬೆಳಗ್ಗೆ ಒಂದು ಸುಂಕದಕಟ್ಟಿನಲ್ಲಿ ಒಂದು ರಸ್ತೆ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ನಾನು ಮಾತನಾಡಿದ್ದೇನೆ, ಗುತ್ತಿಗೆದಾರರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಗುತ್ತಿಗೆಯನ್ನು ಪಡ್ಕೊಂಡ್ಮೇಲೆ ಅದನ್ನು ಮುಕ್ತಾಯಗೊಳಿಸಬೇಕು ಕಾಮಗಾರಿ. ಇಲ್ಲದೇ ಇದ್ದರೆ ಅವರ ಕಾಮಗಾರಿ ಏನು ನಮ್ಮ ಅಗ್ರಿಮೆಂಟ್ ಇದೆ ಅದನ್ನು ರದ್ದುಗೊಳಿಸುವಂಥ ಕೆಲಸಗಳು. ಎಲ್ಲೂ ಕೂಡ ಕಾಮಗಾರಿ ನಿಲ್ಲಬಾರ್ದು, ಕಾಮಗಾರಿ ಗುಣಮಟ್ಟವಾಗಬೇಕು, ಸಮಯಕ್ಕೆ ಸರಿಯಾಗಬೇಕು. ಇಂಜಿನಿಯರ್ಗಳು ಕೂಡ ಅಧಿಕಾರಿ ವರ್ಗಗಳು ಕೂಡ ಎಲ್ಲರ ನಿರ್ಲಕ್ಷ್ಯ ಸೋರಿಸಿದೆ. ಅಲ್ಲೂ ಕೂಡ ನಮ್ಮ ಸಾರ್ವಜನಿಕರ ಹಣ ಸದ್ಬಳಕೆ ಆಗಬೇಕು, ಎಲ್ಲೂ ಕೂಡ ಪೋಲಾಗಿ ಅವಕಾಶವನ್ನು ಕೊಡದಂತೆ ಅಭಿವೃದ್ಧಿ ಕಾಮಗಾರಿಗಳು ಆಗಲಿ ಅಂತ ಹೇಳಿ ಆಶಯಿಸ್ತೀನಿ. ಎಲ್ಲರಿಗೂ ಕೂಡ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದ್ರು ಕೂಡ ಕೇಳ್ತಾರೆ. ಈ ಒಳ್ಳೆಯ ಒಂದು ಮೇಲ್ಸಕ್ಕೆ ಇವತ್ತು ಸಂತೋಷ ಆಗ್ತದೆ. ಈ ಸಂದರ್ಭ ಕೆಪಿಸಿಸಿ ಕಾನೂನು ಘಟಕದ ರಾಜ್ಯ ಉಪಾಧ್ಯಕ್ಷ ಎಂಎಸ್ ವೆಂಕಟೇಶ್, ವಲಯಾಧ್ಯಕ್ಷ ಪ್ರತೀಶ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಳನಿಸ್ವಾಮಿ, ಡಿಸಿಸಿ ಸದಸ್ಯ ಎಂಎಚ್ ಮೂಸ, ಟಿಎಚ್ ಮಂಜುನಾಥ್, ಬಿಜಾಯ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವಜಾನು, ಸಮೀರ, ಪ್ರೇಮ, ಶುಕುರ್, ಅಭಿತಾ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.